हलो फ्रेंड्स, निम्मेल्लरिगू ला एक्सलेन्स IAS कडेयिंद होस वर्षद हार्दिक शुभाशयगळु। ನೀವು ಈ ವರ್ಷ ಏನೇನು ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅದೆಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಹಾಗೆ ನಿಮ್ಮ ಯಶಸ್ಸಲ್ಲಿ ನಮಗೂ ಕೂಡ ಭಾಗ ಇರಬೇಕು ಅಂತ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ, ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಆ ಪ್ರಯತ್ನದ ಒಂದು ಭಾಗ ಈ ದಿನಪತ್ರಿಕೆ ವಿಶ್ಲೇಷಣೆ. ಪ್ರತಿದಿನ ನೀವು ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಗಳನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈ ಎಕ್ಸಾಮಲ್ಲಿ ನಮಗೆ ಬೇಕಾಗಿರುವಂಥದ್ದು ಕನ್ಸಿಸ್ಟೆನ್ಸಿ ಹಾಗೂ ಹಾರ್ಡ್ ವರ್ಕ್. ಸೊ ಒಂದು ದಿನ ಬಿಡದೆ ಪ್ರತಿದಿನ ನೀವು ಇದನ್ನು ಫಾಲೋ ಮಾಡಿದಷ್ಟು ನಿಮಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿರುತ್ತೆ. ಹಾಗೆ ನಾವು ಕರೆಂಟ್ ಅಫೇರ್ಸ್ ಜೊತೆ ಆರ್ಟಿಕಲ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಅದರ ಬ್ಯಾಕ್ಗ್ರೌಂಡ್ ಕೂಡ ಕೊಡ್ತಾ ಇರ್ತೀವಿ. ಸೊ ನಿಮ್ಮ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದು ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ ಆಗಲಿ, ಡೈನಾಮಿಕ್ ಪೋರ್ಷನ್ ಆಗಲಿ, ಕರೆಂಟ್ ಅಫೇರ್ಸ್ ಇರಲಿ, ಎರಡಕ್ಕೂ ನಿಮಗೆ ತುಂಬ ಉಪಯುಕ್ತವಾಗಿರುವಂಥ ಈ ಸೀರೀಸ್. ಸೊ ಇದನ್ನು ನೀವು ಪ್ರತಿದಿನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ಮೊದಲ ದಿನಪತ್ರಿಕೆ January 1, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತಿನ ದಿನಪತ್ರಿಕೆಯಲ್ಲಿ ಸುದ್ದಿ ವಿಶ್ಲೇಷಣೆ ಕೆಳಗೆ ಪ್ರಸ್ತುತ ಭಾರತದ ಆರ್ಥಿಕ ವ್ಯವಸ್ಥೆ, ಫಿಸ್ಕಲ್ ಡಿಫಿಸಿಟ್ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಹಾಗೂ ಅದಕ್ಕೆ ಸಂಬಂಧಿತವಾದ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ನ ನಾವು ರಿವೈಸ್ ಮಾಡ್ತಾ ಇದ್ದೀವಿ. FATF ಹಾಗೂ ಮನಿ ಲಾಂಡ್ರಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. UNSC ಒಳಗೆ ಭಾರತ ಏನು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ನ ಆರಂಭ ಮಾಡ್ತಾ ಇದೆ, ಆ ವಿಷಯವಾಗಿ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಕೋರ್ ಸೆಕ್ಟರ್ ಔಟ್ಪುಟ್ ಈಗ ಹೇಗೆ ನಡೀತಾ ಇದೆ, ಹೇಗೆ ಅಭಿವೃದ್ಧಿ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಇನ್ನು ಎಡಿಟೋರಿಯಲ್ ಅನಾಲಿಸಿಸ್ಗೆ ಬಂದಾಗ December 23 ಅಂದು ಒಂದು ಆರ್ಟಿಕಲ್ ಬಂದಿತ್ತು, ಸ್ಟೇಟಸ್ ಆಫ್ ಲೆಪರ್ಡ್ಸ್ ರಿಪೋರ್ಟ್ ಬಗ್ಗೆ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ. ಈಗ ಫಾರ್ಮ್ ಬಿಲ್ಸ್ನ ವಿಷಯವಾಗಿ, ಅಗ್ರಿಕಲ್ಚರ್ ರಿಫಾರ್ಮ್ಸ್ನ ವಿಷಯವಾಗಿ ಇನ್ನೊಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಹಾಗೆ ಕೊರೋನಾ ವೈರಸ್ ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ ಸ್ವಾಸ್ಥ್ಯದ ವಿಷಯದಲ್ಲಿ ಸರ್ಕಾರ ಹೇಗೆ ಏನು ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸಂಚಿಕೆಯ ಕೊನೆಯಲ್ಲಿ ಇವತ್ತಿನ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೂಡ ನೀಡಲಾಗಿದೆ, ಅದನ್ನು ಕೂಡ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅದಕ್ಕಿಂತ ಮುಂಚೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ Page 16 ಫಿಸ್ಕಲ್ ಡಿಫಿಸಿಟ್ ಶೂಟ್ಸ್ ಅಪ್ ಟು 135% ಆಫ್ ಟಾರ್ಗೆಟ್ ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ Paper 3 ಮೇನ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಪ್ರಸ್ತುತ ನಮ್ಮ ಫಿಸ್ಕಲ್ ಡೆಫಿಸಿಟ್ ಹೇಗಿದೆ, ನಮ್ಮ ಆರ್ಥಿಕ ವ್ಯವಸ್ಥೆಯೊಳಗೆ ರೆವಿನ್ಯೂ ಡೆಫಿಸಿಟ್ ಹೇಗಿದೆ, ಸರ್ಕಾರದ ಸ್ಪೆಂಡಿಂಗ್ ಎಷ್ಟಿದೆ, ಇದ್ರ ಬಗ್ಗೆ ಎಲ್ಲ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಈ ಅಂಕಿಅಂಶಗಳಿಂದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಈ ಟರ್ಮ್ಸ್ನ ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ರೆವಿನ್ಯೂ ಡಿಫಿಸಿಟ್ ಅಂದರೆ ಏನು? ಡಿಫಿಸಿಟ್ ಅಂದರೆ ಸಾಮಾನ್ಯವಾಗಿ ಆದಾಯ ಹಾಗೂ ಖರ್ಚು ಏನಿರುತ್ತೆ ಅವುಗಳ ಮಧ್ಯೆ ಏನು ವ್ಯತ್ಯಾಸ ಇರುತ್ತೆ ಅದನ್ನು ಡಿಫಿಸಿಟ್ ಅಂತ ಕರೀತಾರೆ. ರೆವಿನ್ಯೂ ಡಿಫಿಸಿಟ್ ಅಂತ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹಾಗೂ ರೆವಿನ್ಯೂ ರಿಸೀಟ್ ಇವೆರಡರ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತ ಕರೀತಾರೆ. ರೆವಿನ್ಯೂ ರಿಸೀಟ್ ಅಂತ ಅಂದರೆ ಸರ್ಕಾರಕ್ಕೆ ಆದಾಯ ಬಂದಿರುವಂಥದ್ದು. ಯಾವ ರೀತಿ ಆದಾಯ? ಸರ್ಕಾರಕ್ಕೆ ಟ್ಯಾಕ್ಸ್ನಿಂದ ಆದಾಯ ಬರುತ್ತೆ ಅಲ್ವಾ? ಸೊ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ಇವುಗಳಿಂದ ಬರುವಂಥದ್ದು ಟ್ಯಾಕ್ಸಿಂದ ಬರುವಂಥ ರೆವಿನ್ಯೂ ರಿಸೀಟ್ಸ್. ನಾನ್ ಟ್ಯಾಕ್ಸ್ ಸೋರ್ಸಸ್ ಅಂದರೆ ಯಾವುದು? ಸರ್ಕಾರ ಏನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಈಗ ಉದಾಹರಣೆಗೆ ಸರ್ಕಾರ ರೋಡನ್ನು ಕಟ್ಟಿರುತ್ತೆ, ಆ ರೋಡನ್ನು ಉಪಯೋಗಿಸ್ಕೊಳಕ್ಕೆ ನಾವು ಟೋಲ್ ಕಟ್ತೀವಲ್ವಾ, ಆ ಟೋಲ್ನ ನಾವು ಯಾರಿಗೆ ಕಟ್ತೀವಿ? ಸರ್ಕಾರಕ್ಕೆ ಕಟ್ತೀವಿ. ಸೊ ಹಾಗೆ ಬರುವಂಥ ಆದಾಯ ಈ ನಾನ್ ಟ್ಯಾಕ್ಸ್ ಸೋರ್ಸಸ್ಸಿಂದ ಬರುವಂಥ ರೆವಿನ್ಯೂ ರಿಸೀಟ್ಸ್. ಸೊ ಟ್ಯಾಕ್ಸ್ ಹಾಗೂ ನಾನ್ ಟ್ಯಾಕ್ಸ್ ಸೋರ್ಸಸ್ ಈ ಎರಡೂ ಮೂಲಗಳಿಂದ ಏನು ನಮಗೆ ಆದಾಯ ಸಿಗುತ್ತೆ ಅದನ್ನು ರೆವಿನ್ಯೂ ರಿಸೀಟ್ ಅಂತ ಇಲ್ಲಿ ಕರಿತಾ ಇದ್ದಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಈಗ ಸರ್ಕಾರದ ಒಳಗೆ ಕೆಲಸಗಾರರಿದಾರಲ್ವಾ, ಆ ಕೆಲಸಗಾರರಿಗೆಲ್ಲ ಸಂಬಳ ಕೊಡಬೇಕಾಗುತ್ತೆ ಪ್ರತಿ ತಿಂಗಳು, ಆ ಸಂಬಳ ಕಂಟಿನ್ಯೂಸ್ ಆಗಿ ಕೊಡಬೇಕಾಗುತ್ತೆ. ಅದರಿಂದ ಯಾವುದು ಅಸೆಟ್ ಕ್ರಿಯೇಟ್ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಯಾವುದು ಸಂಪನ್ಮೂಲನೋ ಆಸ್ತಿನೂ ಕ್ರಿಯೇಟ್ ಆಗ್ತಾ ಇಲ್ಲ, ಅಂತಹ ಎಕ್ಸ್ಪೆಂಡಿಚರ್ಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಸೊ ರೆವಿನ್ಯೂ ರಿಸೀಟ್ ಹಾಗೂ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಧ್ಯೆ ಇರುವಂಥ ವ್ಯತ್ಯಾಸನ ರೆವಿನ್ಯೂ ಡಿಫಿಸಿಟ್ ಅಂತ ಕರೀತಾರೆ. ಫಿಸ್ಕಲ್ ಡಿಫಿಸಿಟ್ ಅಂದರೆ ಏನು? ಒಟ್ಟಾರೆ ಸರ್ಕಾರದ ಏನು ಆದಾಯ ಇದೆ ಹಾಗೂ ಒಟ್ಟಾರೆ ಇರುವಂಥ ಏನು ಖರ್ಚಿದೆ ಅವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸನ ಫಿಸ್ಕಲ್ ಡಿಫಿಸಿಟ್ ಅಂತ ಕರೀತಾರೆ. ಇಲ್ಲಿ ಒಟ್ಟಾರೆ ಅಂತ ಬಂದಾಗ ನಾವು ಈಗಾಗಲೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹಾಗೂ ರೆವಿನ್ಯೂ ರಿಸೀಟ್ನ ನೋಡಿದ್ವಿ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೂ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಕೂಡ ಇದೆ. ಸೊ ಈ ಕ್ಯಾಪಿಟಲ್ ರಿಸೀಟ್ಸ್ ಅಂದರೆ ಏನು? ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಾಲವನ್ನು ಕೊಟ್ಟಿರ್ಬೋದು, ಆ ಸಾಲಕ್ಕೆ ರಾಜ್ಯ ಸರ್ಕಾರ ಇಂಟ್ರೆಸ್ಟ್ ಕಟ್ತಾ ಇರ್ಬೋದು, ಇಲ್ಲ ಲೋನನ್ನು ತೀರಿಸಿರ್ಬೋದು, ಹಾಗೆ ಇದು ಕೇಂದ್ರ ಸರ್ಕಾರದ ಆದಾಯ ಆಯಿತು ಅಲ್ವಾ. ಸೊ ಆದಾಯನ ನಾವು ಕ್ಯಾಪಿಟಲ್ ಅಕೌಂಟ್ ರಿಸೀಟ್ ಅಂತ ಕರಿತೀವಿ. ಈ ಕ್ಯಾಪಿಟಲ್ ಅಕೌಂಟ್ ರಿಸೀಟ್ಸ್ ಒಳಗೆ ಕೇಂದ್ರ ಸರ್ಕಾರ ಯಾವುದು ಹೊರಗಡೆಯಿಂದ ಸಾಲ ತಗೋತಾ ಇದೆ ಅದಕ್ಕೆ ಅದು ಇಂಟ್ರೆಸ್ಟ್ ಕಟ್ಟಬೇಕಲ್ವಾ, ಸೊ ಆ ರೀತಿ ಬಾರೋಯಿಂಗ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ ಈ ಟೋಟಲ್ ಇನ್ಕಮ್ ಆಫ್ ದ ಗವರ್ಮೆಂಟಲ್ಲಿ. ಹಾಗಾಗಿ ಇದನ್ನು ನಾನ್ ಡೆಟ್ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಕರೀತಾರೆ.
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಯಾವ ಖರ್ಚು ಕೇಂದ್ರ ಸರ್ಕಾರ ಸಂಪನ್ಮೂಲಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅಸೆಟ್ ಕ್ರಿಯೇಷನ್ಗೆ ಮಾಡ್ತಾ ಇರತ್ತೆ ಅದನ್ನು ಕ್ಯಾಪಿಟಲ್ ಅಕೌಂಟ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಸೊ ಟೋಟಲ್ ಇನ್ಕಮ್ ಆಫ್ ದ ಗೌರ್ಮೆಂಟ್ ಅಂತ ಅಂದರೆ ರೆವಿನ್ಯೂ ರಿಸೀಟ್ಸ್ ಪ್ಲಸ್ ನಾನ್ ಡೆಟ್ ಕ್ಯಾಪಿಟಲ್ ರಿಸೀಟ್ಸ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹಾಗೂ ಕ್ಯಾಪಿಟಲ್ ಅಕೌಂಟ್ ಎಕ್ಸ್ಪೆಂಡಿಚರ್. ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸನ ನಾವು ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ. ದೇಶದಲ್ಲಿ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಇದೆ ಅಂದರೆ ಏನರ್ಥ? ಸರ್ಕಾರದ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಫಿಸ್ಕಲ್ ಡಿಫಿಸಿಟ್ ಜಾಸ್ತಿನೇ ಇದೆ ಅಂತಂದರೆ ಸರ್ಕಾರ ತಾನು ಎಷ್ಟು ಖರ್ಚು ಮಾಡಬೇಕು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದೆ ಅಂತ ಅರ್ಥ. ಇದನ್ನು ಇನ್ನೊಂದು ರೀತಿ ಹೇಳೋದಾದರೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ ಅದಕ್ಕೆ ಸಮವಾಗಿ ಆದಾಯ ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸನ ಹೇಗೆ ಪೂರ್ತಿ ಮಾಡುತ್ತೆ ಸರ್ಕಾರ? ಜನರಿಂದಲೇ ಪೂರ್ತಿ ಮಾಡುತ್ತೆ. ಜನರ ಮೇಲೆ ಭವಿಷ್ಯದಲ್ಲಿ ಜಾಸ್ತಿ ಟ್ಯಾಕ್ಸ್ ಆಗ್ಬೋದು. ಹೀಗೆ ಯಾವುದೋ ಒಂದು ರೀತಿಯಿಂದ ಸರ್ಕಾರ ಇದನ್ನು ಸರಿ ಮಾಡ್ಕೊಳುತ್ತೆ. ಇಲ್ಲಿ ಇಟ್ ಹ್ಯಾಸ್ ಟು ಬಾರೋ ಮನಿ ಫ್ರಮ್ ದ ಪಬ್ಲಿಕ್ ಟು ಮೀಟ್ ದಿಸ್ ಶಾರ್ಟ್ ಫಾಲ್ ಅಂತ ಕೊಟ್ಟಿದ್ದಾರೆ. ಫಿಸ್ಕಲ್ ಡಿಫಿಸಿಟ್ನ ಕಮ್ಮಿ ಮಾಡ್ಕೋಬೇಕು ಅಂದರೆ ಏನರ್ಥ? ಇವೆರಡರ ಮಧ್ಯೆ ಇರೋ ವ್ಯತ್ಯಾಸನ ಕಮ್ಮಿ ಮಾಡ್ಕೋಬೇಕು ಅಂತ. ಸೊ ಸರ್ಕಾರ ಐದರ್ ಆದಾಯನ ಜಾಸ್ತಿ ಮಾಡ್ಕೋಬೇಕು ಅಥವಾ ಖರ್ಚನ್ನು ಕಮ್ಮಿ ಮಾಡ್ಕೋಬೇಕು. ಆವಾಗ ಈ ಡಿಫ್ರೆನ್ಸ್ ಕಮ್ಮಿ ಆಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಒಳಗೆ ಇವೆಲ್ಲ ಹೇಗಿದೆ ಅಂತ ನೋಡೋಣ. ಫಿಸ್ಕಲ್ ಡೆಫಿಸಿಟ್ ಈ ವರ್ಷದ ಮೊದಲ ಭಾಗದಲ್ಲಿ 114.8% ಇತ್ತು. ಈಗ ಅಂದರೆ ನವಂಬರ್ ತನಕ ಇದು ಏಪ್ರಿಲ್ ಟು ನವಂಬರ್ 135% ಅಷ್ಟು ಜಾಸ್ತಿ ಆಗಿದೆ. ರೆವಿನ್ಯೂ ಡೆಫಿಸಿಟ್ ಕೂಡ ಮುಂಚೆ 125% ಇತ್ತು ಅಂದರೆ ಈ ವರ್ಷದ ಮೊದಲ ಭಾಗದಲ್ಲಿ, ನಂತರ ನವಂಬರ್ ಅಷ್ಟೊತ್ತಿಗೆ 140% ಅಷ್ಟು ಅದು ಜಾಸ್ತಿ ಆಗಿದೆ. ಸೊ ಇದರಿಂದ ನಾವೇನು ಅರ್ಥೈಸ್ಕೋಬೋದು? ಸರ್ಕಾರದ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಸೊ ಬಜೆಟ್ ಒಳಗೆ ಎಷ್ಟು ಆದಾಯ ಮಾಡಬೇಕು ಅಂತ ಎತ್ತಿಟ್ಟಿದ್ರು, ಅದರಲ್ಲಿ ಎಷ್ಟನ್ನು ಖರ್ಚು ಮಾಡಿದ್ದಾರೆ? ಕೇವಲ 62.7% ಅಷ್ಟೇ ಖರ್ಚು ಮಾಡಿದ್ದಾರೆ. ಸೊ ನಾವು ಎಕ್ಸ್ಪೆಂಡಿಚರ್ ಒಳಗೆ ಕ್ಯಾಪಿಟಲ್ ಹಾಗೂ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಎರಡು ಹೇಳಿದ್ವಿ. ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ ಕ್ರಿಯೇಟ್ ಆಗಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ ಕ್ರಿಯೇಟ್ ಆಗುತ್ತೆ. ನಮಗೆ ದೇಶದ ಅಭಿವೃದ್ಧಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮುಖ್ಯ. ಯಾಕೆ? ಈಗ ನಾವು ಒಂದು ಆಸ್ತಿ ಕ್ರಿಯೇಟ್ ಆಗುತ್ತೆ, ಒಂದು ರೋಡನ್ನು ಕಟ್ತಾ ಇದ್ದಾರೆ ಅಂತಂದರೆ ಆ ರೋಡನ್ನು ಕಟ್ತಾ ಇರಬೇಕಾದ್ರೆ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಅಲ್ಲಿರುವಂಥ ಜನರಿಗೆ ಕೆಲಸ ಸಿಗುತ್ತೆ, ಅವರ ಕುಟುಂಬಗಳು ನಡೆಯುತ್ತೆ. ಸೊ ಹೀಗೆ ಒಂದಕ್ಕೊಂದು ಡಿಪೆಂಡೆಂಟ್ ಇರ್ತವೆ. ಸೊ ಹಾಗಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮಗೆ ಜಾಸ್ತಿ ಮುಖ್ಯ. ಈ ವರ್ಷದ ಬಜೆಟಲ್ಲಿ ಎಷ್ಟನ್ನು ಎತ್ತಿಟ್ಟಿದ್ರು ಎಕ್ಸ್ಪೆಂಡಿಚರ್ಗೆ ಅಂತ, ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನೂ ಕಮ್ಮಿ ಖರ್ಚಾಗಿದೆ. COVID-19 ಪ್ಯಾಂಡಮಿಕ್ನಿಂದಾಗಿ ಸರ್ಕಾರದ ಆದಾಯ ತುಂಬ ಕಮ್ಮಿ ಆಗಿಬಿಟ್ಟಿತ್ತು ಅಲ್ವಾ? ನಮಗೆ ಗೊತ್ತಿರುವಂಥ ವಿಷಯ, ಲಾಕ್ಡೌನ್ ಆಗಿತ್ತು, ಆಮೇಲೆ ಅನ್ಲಾಕ್ ಸ್ಟಾರ್ಟ್ ಆಯಿತು, ಆದರೂ ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಜನರು ಹೊರಗೋಗಿ ಖರ್ಚು ಮಾಡಿಲ್ಲ ಅಂತಂದ್ರೇನು, ಸರ್ಕಾರಕ್ಕೆ ರೆವಿನ್ಯೂ ಕೂಡ ಬರೋದಿಲ್ಲ. ಹಾಗಾಗಿ ಈಗ ಏನು ಫಿಸ್ಕಲ್ ಡೆಫಿಸಿಟ್ನ ನೋಡ್ತಾ ಇದ್ದೀವಿ, ಅದು ಸರ್ಕಾರದ ಸ್ಪೆಂಡಿಂಗ್ ಕಮ್ಮಿ ಇರೋದಕ್ಕೆ ಕಾರಣ ಮಾತ್ರವಲ್ಲ, ರೆಸೀಟ್ಸ್ ಕಮ್ಮಿ ಇರುವಂಥದ್ದು, ಸರ್ಕಾರದ ರೆವಿನ್ಯೂ ಕಮ್ಮಿ ಇರುವಂಥದ್ದು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ಸ್ 1,00,000 ಕೋಟಿಯಷ್ಟು ಕಮ್ಮಿಯಾಗಿದೆ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ 33,000 ಕೋಟಿಯಷ್ಟು ಕಮ್ಮಿಯಾಗಿದೆ, ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಕಮ್ಮಿಯಾಗಿದೆ ಅಂತ ಇಲ್ಲಿ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಈ ರೆವಿನ್ಯೂ ಕಲೆಕ್ಷನ್ಸಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದೇ ಸ್ಟೇಬಲ್ ಆಗಿದ್ರೂ ಕೂಡ ನಮಗೆ ಉಪಯುಕ್ತವಾಗುತ್ತೆ. ಅದೇ ನಾವು ಮಂತ್ಲಿ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಮಾಡ್ತಾ ಇದ್ದೀವಿ ಅದು ನಮಗೆ ಅಂಕಿಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಬರ್ತಾ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಗುಡ್ ಡೆವಲಪ್ಮೆಂಟ್. ಇದರಿಂದಾಗಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಮತ್ತೆ ಚಾಲನೆ ಸಿಗುತ್ತೆ. ನಾವು ಈಗ ಪ್ರಸ್ತುತ ಏನು ಟೆಕ್ನಿಕಲ್ ರಿಸೆಷನ್ ಒಳಗೆ ಇದ್ದೀವಿ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ರಿಸೆಷನ್ ಅಂತ ಅಂದರೆ ಎಕನಾಮಿಕ್ ಗ್ರೋತ್ ಏನಾದರೂ 2 ಕ್ವಾರ್ಟರ್ ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಟ್ ಆದರೆ ಅದನ್ನು ನಾವು ರಿಸೆಷನ್ ಅಂತ ಕರಿತೀವಲ್ವಾ. ಸೊ ಪ್ರಸ್ತುತ ಏನು ರಿಸೆಷನ್ ಇದೆ ಅದರಿಂದ ಹೊರಗೆ ಬರೋಕ್ಕೆ ನಮಗೆ ಸಾಧ್ಯ ಇದೆ. ಪಬ್ಲಿಕ್ ಸ್ಪೆಂಡಿಂಗ್ ಅಂದರೆ ಸರ್ಕಾರದ ಕಡೆಯಿಂದ ಸ್ಪೆಂಡಿಂಗ್ ಬೆಟರ್ ಆಗ್ತಾ ಇದೆ, ಎಕನಾಮಿಕ್ ಆ್ಯಕ್ಟಿವಿಟಿ ಇದರಿಂದಾಗಿ ಜಾಸ್ತಿ ಆಗಿ ನಾವು ಈ ರಿಸೆಷನಿಂದ ಹೊರಗೆ ಬರ್ಬೋದು ಅಂತ ICRA ಹೇಳ್ತಾ ಇದೆ. ICRA ಅನ್ನುವಂಥದ್ದು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಹಾಗೆ ಇನ್ನೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್, ಇದು ಕೂಡ ಭಾರತದ ಈ ವರ್ಷದ ಫೈನಾನ್ಷಿಯಲ್ ಇಯರ್ನ ಫಿಸ್ಕಲ್ ಡೆಫಿಸಿಟ್ 7% GDPಗೆ ಬಂದು ನಿಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲಿಂದ ಏನೇನು ನೆನ್ಪಿಟ್ಕೋಬೇಕು? ನಾವೇನು ಟರ್ಮ್ಸ್ನ ಚರ್ಚೆ ಮಾಡಿದ್ವಿ ಅದರ ಒಳಗೆ ಏನು ನಾವು ವಿವರವಾಗಿ ತಿಳ್ಕೊಂಡ್ವಿ ಅದೆಲ್ಲದೂ ಕೂಡ ನಿಮಗೆ ಗೊತ್ತಿರಬೇಕು. ಜೊತೆಗೆ ಈ ಆರ್ಟಿಕಲಿಂದ ನಾವೇನು ಅರ್ಥೈಸ್ಕೋಬೋದು? ಸರ್ಕಾರದ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇದೆ. ಹಾಗಂತ ಇಲ್ಲಿ ಏನು ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದಕ್ಕೂ ಮತ್ತೆ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೌದು, ಎಕ್ಸ್ಪೆಂಡಿಚರ್ ಎಷ್ಟು ಮಾಡಬೇಕಿತ್ತು ಅಷ್ಟು ಮಾಡಿಲ್ಲ, ಆದರೆ ಎಷ್ಟು ರೆವಿನ್ಯೂ ಸಾಮಾನ್ಯವಾಗಿ ಬರುತ್ತೆ ಅಷ್ಟು ಬಂದೇ ಇಲ್ಲ. ಸೊ ಕಂಪ್ಯಾರಿಸನಲ್ಲಿ ನಾವು ಟೋಟಲಿ ಎಕ್ಸ್ಪೆಂಡಿಚರ್ ರೆವಿನ್ಯೂಗಿಂತ ಜಾಸ್ತಿ ಇದೆ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ.
ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಕೂಡ ಬೆಂಗಳೂರು ಎಡಿಷನ್ ಪೇಜ್ ನಂಬರ್ 16 ಅಲ್ಲೇ ಬಂದಿರುವಂಥದ್ದು. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥದ್ದು, ಅದರ ಜೊತೆಗೆ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಕೂಡ ಬರುತ್ತೆ. ಯಾಕೆಂದರೆ ಇಲ್ಲಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನು ಕೆಲಸ ಮಾಡುತ್ತೆ, ಮನಿ ಲಾಂಡ್ರಿಂಗ್ನ ತಡೆಗಟ್ಟೋಕೆ ಕೆಲಸ ಮಾಡುತ್ತೆ. ಈ ಮನಿ ಲಾಂಡ್ರಿಂಗ್ ಅಂದರೆ ಏನು? ಇಟ್ ಈಸ್ ಎ ಮೆಥಡ್ ಯೂಸ್ ಬೈ ಕ್ರಿಮಿನಲ್ಸ್ ಟು ಡಿಸ್ಗೈಸ್ ಇಲ್ಲೀಗಲ್ ಒರಿಜಿನ್ ಅಂಡ್ ಕಂಟ್ರೋಲ್ ಆಫ್ ದರ್ ವೆಲ್ತ್ ಬೈ ಪಾಸಿಂಗ್ ಇಟ್ ಥ್ರೂ ಕಾಂಪ್ಲೆಕ್ಸ್ ಸೀಕ್ವೆನ್ಸ್ ಆಫ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಇಲ್ಲೀಗಲ್ ಕೆಲಸಗಳಿಂದ ಏನು ಹಣವನ್ನು ಸಂಪಾದಿಸಿರ್ತಾರೆ, ಆ ಹಣವನ್ನು ಮೊದಲು ಬ್ಯಾಂಕಲ್ಲಿ ಪ್ಲೇಸ್ ಮಾಡ್ತಾರೆ, ಅದನ್ನು ಪ್ಲೇಸ್ಮೆಂಟ್ ಅಂತ ಕರೆಯಲಾಗುತ್ತೆ. ನಂತರ ಆ ಬ್ಯಾಂಕ್ ಒಳಗೇ ಲೇಯರಿಂಗ್ ಮಾಡಲಾಗುತ್ತೆ, ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ನ ಮೂಲಕ ಆಫ್ ಶೋರ್ ಬ್ಯಾಂಕಲ್ಲಿ ಹಣ ಹಾಕೋದು, ಹೀಗೆ ಆ ಹಣವನ್ನು ಲೇಯರಿಂಗ್ ಮಾಡ್ತಾರೆ. ನಂತರ ಆ ಹಣದಿಂದ ಯಾವುದೋ ಒಂದು ದೊಡ್ಡ ಅಸೆಟ್ಟನ್ನು ತೊಗೊತಾರೆ, ಅದು ಯಾವುದೇ ರೀತಿ ಹೂಡಿಕೆ ಇರ್ಬೋದು. ಹಾಗೆ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಆ ಇಲ್ಲೀಗಲ್ ಹಣ ಒಂದು ರೀತಿಯಲ್ಲಿ ಲೀಗಲ್ ಆಯಿತು ಅಲ್ವಾ, ಒಂದು ರೀತಿ ಲೀಗಲ್ ವೆಲ್ತ್ ಕ್ರಿಯೇಟ್ ಆಯಿತು ಆ ಇಲ್ಲೀಗಲ್ ಹಣದಿಂದ. ಇದನ್ನೇ ಮನಿ ಲಾಂಡ್ರಿಂಗ್ ಅಂತ ಅಂತಾರೆ. ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಒಂದು ಇಂಟರ್ ಗವರ್ನಮೆಂಟಲ್ ಬಾಡಿ. ಇದೇನು ಕೆಲಸ ಮಾಡುತ್ತೆ, ಈ ಮನಿ ಲಾಂಡ್ರಿಂಗ್ ವಿರುದ್ಧ ಕೆಲಸ ಮಾಡುತ್ತೆ, ಹಾಗೆ ಟೆರರಿಸ್ಟ್ ಫೈನಾನ್ಸಿಂಗ್ ವಿರುದ್ಧ ಕೂಡ ಕೆಲಸ ಮಾಡುತ್ತೆ. ಟೆರರಿಸ್ಟ್ ಫೈನಾನ್ಸಿಂಗ್ ಅಂದರೆ ಏನು? ಭಯೋತ್ಪಾದಕರಿಗೆ ತಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಹಣದ ಅವಶ್ಯಕತೆ ಇರುತ್ತಲ್ವಾ, ಸೊ ಅವರಿಗೆ ಹಣವನ್ನು ನಾವು ಹೋಗದೇ ಇರೋ ಹಾಗೆ ನೋಡಿಕೊಂಡ್ರೆ ಒಂದು ರೀತಿಯಲ್ಲಿ ನಾವು ಟೆರರಿಸಮ್ನ ಕೂಡ ಟ್ಯಾಕಲ್ ಮಾಡ್ಬೋದು. ಇಂತಹ ಟೆರರಿಸ್ಟ್ ಫೈನಾನ್ಸಿಂಗ್, ಮನಿ ಲಾಂಡ್ರಿಂಗ್ನಂತಹ ಆರ್ಗನೈಸ್ಡ್ ಕ್ರೈಮ್ಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ FATF ಕೆಲವೊಂದು ಸ್ಟ್ಯಾಂಡರ್ಡ್ಸ್ನ ಮಾಡ್ಕೊಂಡಿದೆ. ಇಂತಹ ಸ್ಟ್ಯಾಂಡರ್ಡ್ಸ್ನ ರೆಕಮೆಂಡೇಶನ್ಸ್ನ ಮಾಡಿಕೊಂಡು ದೇಶಗಳು ತಮ್ಮಲ್ಲಿ ತಮ್ಮ ನೀತಿಯಲ್ಲಿ ಇದನ್ನು ಪಾಲಿಸಲಿ ಅನ್ನೋದನ್ನು ನೋಡ್ಕೊಳುತ್ತೆ. ಹಾಗೆ ದೇಶಗಳು ಇಂತಹ ಸ್ಟ್ಯಾಂಡರ್ಡ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆಯಾ ಅಂತ ಸಮಯ ಸಮಯಕ್ಕೆ ಮಾನಿಟರ್ ಕೂಡ ಮಾಡ್ತಾ ಇರುತ್ತೆ. ಇಂಥದ್ದೇ ಒಂದು ಇವ್ಯಾಲ್ಯೂಯೇಷನ್ನ FATF 10 ವರ್ಷಕ್ಕೆ ಒಂದ್ಸತಿ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರುತ್ತೆ. ಇದನ್ನು ಭಾರತದಲ್ಲಿ ಲಾಸ್ಟ್ ಇಯರ್ 2020 ಮಾಡಬೇಕಿತ್ತು, ಆದರೆ COVID-19 ಅದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇದನ್ನು 2021 ಮುಂದಿನ ವರ್ಷದಲ್ಲಿ ಈ ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಒಳಗೆ ಸರ್ಕಾರ ಈ ರೀತಿ ಕ್ರೈಮ್ಸ್ನ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡ್ತಾ ಇದೆ ಅನ್ನೋದನ್ನು ಈ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ನೋಡುತ್ತೆ. ಭಾರತದೊಳಗೆ ಈ ರೀತಿ ಕ್ರೈಮ್ಸ್ನ ತಡೆಗಟ್ಟೋಕೆ ಇರುವಂಥ ದೊಡ್ಡ ಸಮಸ್ಯೆ ಏನು? ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ, ತನ್ನಲ್ಲೇ 43 ಕೋಟಿ ಅಕೌಂಟ್ಸ್ ಇದೆ. ಸೊ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ 15 ಕೋಟಿಯಿಂದ 20 ಕೋಟಿಯಷ್ಟು ಪ್ರತಿ ದಿನ ನಡೆಯುತ್ತೆ. ಹೀಗೆ ಇಷ್ಟೊಂದು ಲೋಡ್ ಆಫ್ ಟ್ರಾನ್ಸಾಕ್ಷನ್ಸ್ ಪ್ರತಿದಿನ ಆಗ್ತಾ ಇರ್ಬೇಕಾದ್ರೆ ಅದರ ಗುಣಮಟ್ಟವನ್ನು ಮಾನಿಟರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಭಾರತದ ಹಲವಾರು ಬ್ಯಾಂಕ್ಗಳು ತಂತ್ರಜ್ಞಾನವನ್ನು ಹೊಸದಾಗಿ ಬಳಸ್ಕೊತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೂಲಕ, ಮೆಷಿನ್ ಲರ್ನಿಂಗ್ ಟೂಲ್ಸ್ನ ಮುಖಾಂತರ ಈ ರೀತಿ ಇದನ್ನು ಅಂದರೆ ಏನಾದ್ರು ಅಸಹಜವಾಗಿ ನಡೆದರೆ ಟ್ರಾನ್ಸಾಕ್ಷನ್ಸ್ ಅದನ್ನು ಮಾನಿಟರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂತಹ ತಂತ್ರಜ್ಞಾನವನ್ನು ಬಳಸಿ ನಾವು ನಿಯಂತ್ರಣ ಮಾಡೋದಕ್ಕೆ ಇನ್ನು ಉತ್ತೇಜನವನ್ನು ಕೊಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಆರ್ಟಿಕಲಲ್ಲಿ FATF ಹಾಗೂ ಪಾಕಿಸ್ತಾನ ಮಧ್ಯೆ ಏನು ನಡೆದಿತ್ತು ನಾವು ಇದಾಗಲೇ ಚರ್ಚೆ ಮಾಡಿದ್ದೀವಿ. June 2018 ಪಾಕಿಸ್ತಾನ ತನ್ನ ದೇಶದೊಳಗೆ ಟೆರರಿಸ್ಟ್ ಫೈನಾನ್ಸಿಂಗ್ ಮಾಡ್ತಾ ಇದೆ, ಮನಿ ಲಾಂಡ್ರಿಂಗ್ ಮಾಡ್ತಿದೆ ಅಂತ ಗ್ರೇ ಲಿಸ್ಟ್ಗೆ FATF ಹಾಕಿತ್ತು. ಹೀಗೆ ಗ್ರೇ ಲಿಸ್ಟ್ಗೆ ಹಾಕಿದ ತಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF, ವರ್ಲ್ಡ್ ಬ್ಯಾಂಕ್ ಇವುಗಳಿಂದ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗ್ಬೋದು, ಲೋನ್ ಸಿಗದೇ ಇರ್ಬೋದು, ಕ್ರಮೇಣವಾಗಿ ಟ್ರೇಡ್ ಕಮ್ಮಿ ಆಗ್ಬೋದು. ಹಾಗಾಗಿ ಆರ್ಥಿಕವಾಗಿ ಪಾಕಿಸ್ತಾನ್ಗೆ ತುಂಬ ಇದರಿಂದ ಪರಿಣಾಮ ಬೀಳ್ತಾ ಇತ್ತು. ಸೊ ಒಂದು ರೀತಿಯಲ್ಲಿ FATF ಪಾಕಿಸ್ತಾನ ಮೇಲೆ ಒತ್ತಡ ಹೇರಿತು. ಆ ಒತ್ತಡದಿಂದಾಗಿ ಪಾಕಿಸ್ತಾನ ತನ್ನ ದೇಶದೊಳಗೆ ಮನಿ ಲಾಂಡ್ರಿಂಗ್ ಹಾಗೂ ಟೆರರಿಸ್ಟ್ ಫೈನಾನ್ಸಿಂಗ್ ವಿರುದ್ಧ ಕ್ರಮಗಳನ್ನ ತಗೊಳ್ಳಲೇಬೇಕಾಗಿದೆ. ಹಾಗೆಯೇ ಭಾರತದ ಮುಂಬೈ ಟೆರರ್ ಅಟ್ಯಾಕ್ಗೆ ಕಾರಣವಾದಂತಹ ಜಮಾತ್ ಉದ್ ದಾವದ ಚೀಫ್ ಹಫೀಜ್ ಸಯೀದ್ ಇವನನ್ನು ಕೂಡ ಪಾಕಿಸ್ತಾನ ಆ್ಯಂಟಿ ಟೆರರಿಸಮ್ ಕೋರ್ಟಿಂದಾಗಿ ಜೈಲ್ಗೆ ಕಳಿಸಲಾಗಿದೆ. ಸೊ ಇಂತಹ ಕ್ರಮಗಳನ್ನ ಪಾಕಿಸ್ತಾನ ತಗೋಬೇಕಾಯಿತು ಅಂತಂದರೆ ಇದಕ್ಕೆ FATF ಅದರ ಮೇಲೆ ಹಾಕಿದಂತಹ ಒತ್ತಡವೇ ಕಾರಣ ಅಂತ ಭಾರತ ಇಲ್ಲಿ ಹೇಳ್ತಾ ಇದೆ. ನಿಮ್ಮ ಪರೀಕ್ಷೆಗೆ ಮೇನ್ ಸಿಲೆಬಸ್ ಒಳಗೆ ಜನರಲ್ ಸ್ಟಡೀಸ್ ಪೇಪರ್ 3 ಮನಿ ಲಾಂಡ್ರಿಂಗ್ ಅಂಡ್ ಇಟ್ಸ್ ಪ್ರಿವೆನ್ಷನ್ ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಮ್ಯಾಂಡೇಟ್ ಏಜೆನ್ಸೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ FATF ಬಗ್ಗೆ ಕೂಡ ಗೊತ್ತಿರಬೇಕು, ಮನಿ ಲಾಂಡ್ರಿಂಗ್ ಬಗ್ಗೆ ಕೂಡ ಗೊತ್ತಿರಬೇಕು. ಇವೆರಡೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಬೆಂಗಳೂರು ಎಡಿಷನ್ ಪೇಜ್ ನಂಬರ್ 14 ಬಂದಿರುವಂಥ ಪಾಕಿಸ್ತಾನ್ ಥಿಯೇಟ್ರಿಕ್ಸ್ ಅಟ್ ದ UN ಪೋಸ್ ನೋ ಚಾಲೆಂಜ್ ಟು ಇಂಡಿಯಾ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಇದರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸಂಬಂಧದ ಬಗ್ಗೆ, ಹಾಗೆ ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ 8 ಬಾರಿ ನಾನ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಈ ವರ್ಷ ತನ್ನ ಕಾರ್ಯವನ್ನು ಆರಂಭ ಮಾಡ್ತಾ ಇದೆ. ಇದೇ ವಿಷಯವಾಗಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಯುನೈಟೆಡ್ ನೇಷನ್ಸ್ಗೆ ಬಂದಾಗ ಭಾರತದ ಅತಿ ದೊಡ್ಡ ಕನ್ಸರ್ನ್ ಅಂತ ಅಂದರೆ ಕೌಂಟರ್ ಟೆರರಿಸಮ್ ಆಪರೇಷನ್ಸ್.
ಈ ವಿಷಯವಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ 1267 ಕಮಿಟಿ ಅಂತ ರಚನೆ ಮಾಡಲಾಗಿದೆ. ಇದನ್ನ 1999 ಅಲ್ಲಿ ಸೆಟ್ ಅಪ್ ಮಾಡಲಾಗಿತ್ತು. ಯಾವಾಗ 2001 ಅಲ್ಲಿ ಸೆಪ್ಟೆಂಬರ್ 11 ಅಟ್ಯಾಕ್ಸ್ ಆಯಿತು ಅದಾದ ನಂತರ ಈ ಕಮಿಟಿಯನ್ನ ಇನ್ನೂ ಬಲಪಡಿಸಿದ್ರು. ಈ ಕಮಿಟಿ ಏನ್ ಕೆಲಸ ಮಾಡುತ್ತೆ, ISIL ಇದನ್ನ ದಾಯಿಶ್ ಅಂತ ಕೂಡ ಕರೀತಾರೆ, ಹಾಗೆ ಆಲ್ಕೈದಾ, ಈ ರೀತಿ ಏನ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದಾವೆ ಅವುಗಳಿಗೆ ಯಾರು ಸಹಾಯ ಮಾಡ್ತಾರೆ, ಹಣ ಸಹಾಯ ಇರ್ಬೋದು, ಪ್ಲಾನಿಂಗ್ ಅಲ್ಲಿರ್ಬೋದು, ಅಟ್ಯಾಕ್ ಮಾಡೋದ್ರಲ್ಲಿರ್ಬೋದು, ಯಾರು ಸಹಾಯ ಮಾಡ್ತಾರೆ ಅವ್ರನ್ನೆಲ್ಲ ಈ 1267 ಕಮಿಟಿ ಟೆರರಿಸ್ಟ್ ಅಂತ ಡೆಸಿಗ್ನೇಟ್ ಮಾಡುತ್ತೆ. ಈ ಕಮಿಟಿಯ ಮುಖಾಂತರ ಯುನೈಟೆಡ್ ನೇಷನ್ ಭಯೋತ್ಪಾದನೆ ವಿರುದ್ಧ ಕೆಲಸ ಮಾಡ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯವಾಗಿ ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ನ ತರಬೇಕು ಭಯೋತ್ಪಾದನೆಯ ವಿರುದ್ಧ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಇದರ ಹೆಸರೇ ಕಾಂಪ್ರಿಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಂ. ಆದರೆ ಇದು ಮೆಟೀರಿಯಲೈಸ್ ಆಗ್ತಾ ಇಲ್ಲ. ನಮಗೆಲ್ಲ ತಿಳಿದಿರೋ ಹಾಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ 5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ, ಚೈನಾ, ಫ್ರಾನ್ಸ್, ರಷ್ಯಾ, UK ಹಾಗೂ US. ಜೊತೆಗೆ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ಭಾರತ ಆಗ್ತಾ ಇದೆ ಈ ವರ್ಷದಿಂದ 2 ವರ್ಷದ ಅವಧಿಗೆ. ಸೊ ಈ 2 ವರ್ಷದ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತಿದೆ ಭಾರತ ಅಂತ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಿರೋದು. ಒಂದು, ಈಗಾಗಲೇ ನಾವು ಕೌಂಟರ್ ಟೆರರಿಸಂ ಬಗ್ಗೆ ಚರ್ಚೆ ಮಾಡಿದ್ವಿ, ಹಾಗೆ ಭಾರತದ ಇನ್ನೊಂದು ನಿಲುವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ. ಈ UNSC ಒಳಗೆ ಏನು ಈ ಪರ್ಮನೆಂಟ್ ಮೆಂಬರ್ಸ್ಗೆ ವೀಟೋ ಪವರ್ ಇದೆ, ಆ ವಿಷಯವಾಗಿ UNSC ಮೆಂಬರ್ಶಿಪ್ ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಸಮಾನತೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟೇಷನ್ ಆಗಬೇಕು, ಹೀಗೆ UNSC ರಿಫಾರ್ಮ್ಸ್ ಆಗಬೇಕು ಅಂತ ಭಾರತ ಹೇಳ್ತಾ ಇರತ್ತೆ. ಸೊ ಆ ವಿಷಯವಾಗಿ ಕೂಡ ಭಾರತ ತನ್ನ ಅವಧಿಯಲ್ಲಿ ಕೆಲಸ ಮಾಡುತ್ತೆ, ಇದನ್ನು ಅವಕಾಶವಾಗಿ ನೋಡ್ಕೊಳತ್ತೆ, ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಮ್ಗೆ ಇಂಪಾರ್ಟೆನ್ಸನ್ನು ಮತ್ತೆ ತರೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಚೀನಾ UNSC ಪರ್ಮನೆಂಟ್ ಮೆಂಬರ್ ಆಗಿರುವಂಥದ್ದು, ಹಾಗಾಗಿ UNSC ಒಳಗೆ ಭಾರತ ಕೂಡ ಇರಬೇಕಾದ್ರೆ ಇದರಿಂದ ಸಮಸ್ಯೆ ಆಗುತ್ತಾ, ಇಲ್ಲ ಯಾವುದೇ ಸಮಸ್ಯೆ ಭಾರತ ಹಾಗೂ ಚೀನಾ ಮಧ್ಯ ಇದ್ದರೂ ಕೂಡ ಅದೆಲ್ಲ ಬೈಲ್ಯಾಟ್ರಲ್ ಆಗಿರುವಂಥದ್ದು, ಅದನ್ನು ಯುನೈಟೆಡ್ ನೇಷನ್ ಅಂತಹ ಒಂದು ಮಲ್ಟಿಲ್ಯಾಟ್ರಲ್ ಫೋರಮ್ಗೆ ತೊಗೊಂಡು ಹೋಗಲ್ಲ ಅಂತ ಇಲ್ಲಿ ಭಾರತ ಹೇಳ್ತಾ ಇದೆ. ಭಾರತ ತನ್ನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ನ ಆರಂಭ ಮಾಡೋ ಸಮಯದಲ್ಲೇ ಪಾಕಿಸ್ತಾನ ಭಾರತದಲ್ಲಿ ಟೆರರಿಸಂ ಇರೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ನ UNSC ಸಬ್ಮಿಟ್ ಮಾಡಿದೆ. ಆದರೆ ಇಂತಹ ಒಂದು ಕೆಲಸ ಪಾಕಿಸ್ತಾನ ಮಾಡೋದ್ರಿಂದ ಇದು ಯಾವುದೇ ಪರಿಣಾಮ ಬೀಳೋದಿಲ್ಲ ಭಾರತದ ಮೇಲೆ, ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು ಪಾಕಿಸ್ತಾನ ಟೆರರಿಸಂಗೆ ಭಯೋತ್ಪಾದನೆಗೆ ಉತ್ತೇಜನವನ್ನು ನೀಡ್ತಾ ಇರೋದು. ಸೊ ಹಾಗಾಗಿ ಇದರಿಂದ ಭಾರತದ ಮೇಲೆ ಏನು ಎಫೆಕ್ಟ್ ಆಗಲ್ಲ ಅಂತ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ UNSC ಒಳಗೆ ಭಾರತ ಏನು ತನ್ನ ರೆಪ್ರೆಸೆಂಟೇಷನ್ನ ಆರಂಭ ಮಾಡ್ತಾ ಇದೆ, ಇದರಲ್ಲಿ ಕೌಂಟರ್ ಟೆರರಿಸಂ, UNSC ರಿಫಾರ್ಮ್ಸ್ ಇದ್ರ ಬಗ್ಗೆ ಒತ್ತನ್ನು ಕೊಡ್ತಾ ಇದೆ, ಹಾಗೆ ಇಂಟರ್ನ್ಯಾಷನಲ್ ಫೋರಮ್ಸಲ್ಲಿ ಏನು ಭಾರತದಲ್ಲಿ ಆಗ್ತಾ ಇರೋವಂಥ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಹಾಗೆ ಹ್ಯೂಮನ್ ರೈಟ್ ವೈಲೇಷನ್ಸ್ ಬಗ್ಗೆ ಏನಾದ್ರು ಮ್ಯಾಟರ್ ಬಂದರೆ ಅದು ಯಾವುದೇ ಇದ್ರೂ ಅದು ಭಾರತದ ಇಂಟರ್ನಲ್ ಮ್ಯಾಟರ್, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಆ ರೀತಿ ವಿಷಯಗಳ ಬಗ್ಗೆ ಹೇಳಿಕೆ ಕೊಡೋಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಏನು UNSC ಒಳಗೆ ಭಾರತ ತನ್ನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ನ ಆರಂಭ ಮಾಡ್ತಾ ಇದೆ, ಈ 2 ವರ್ಷಗಳಲ್ಲಿ ಭಾರತ ಏನು ನಿಲುವು ತೊಗೊಳುತ್ತೆ, ಹೇಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಮೇಂಟೈನ್ ಮಾಡುತ್ತೆ, ತನ್ನ ಸ್ಥಾನದಲ್ಲಿ ಏನು ಡಿಸಿಷನ್ಸ್ ತೊಗೊಳುತ್ತೆ, ಇದೆಲ್ಲವೂ ಮುಖ್ಯ ಆಗುತ್ತೆ, ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ನೆಕ್ಸ್ಟ್ 2 ಇಯರ್ಸ್, ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ, ನೋಟ್ಸ್ ಮಾಡ್ಕೋತಾ ಇರಿ. ಇನ್ನು ಇವತ್ತಿನ ದಿನಪತ್ರಿಕೆ ಫ್ರಂಟ್ ಪೇಜಲ್ಲೇ ಅಟ್ 3 ಮಂತ್ ಲೋ ಕೋರ್ ಸೆಕ್ಟರ್ ಔಟ್ಪುಟ್ ಶ್ರಿಂಕ್ಸ್ 2.6% ಇನ್ ನವೆಂಬರ್ ಅನ್ನೋ ಒಂದು ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್ನ ನೀವು ನೋಡ್ಬೋದು. ಈ ಅಂಕಿಅಂಶಗಳು ಅವಾಗವಾಗ ಬರ್ತಾ ಇರುತ್ತೆ. ನಿಮ್ಮ ಪರೀಕ್ಷೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಈ ಕೋರ್ ಸೆಕ್ಟರ್ ಒಳಗೆ ಏನೇನು ಸೆಕ್ಟರ್ಗಳು ಬರುತ್ತೆ ಅಂತ. ಇದಕ್ಕಿಂತ ಮುಂಚೆ ಕೂಡ ನಾವು ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಬರುವಂಥ 8 ಕೋರ್ ಸೆಕ್ಟರ್ಸ್ ಯಾವುವು ಅಂದರೆ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್, ಸ್ಟೀಲ್, ಸಿಮೆಂಟ್ ಹಾಗೂ ಎಲೆಕ್ಟ್ರಿಸಿಟಿ. ಈ IIP 40% ಅಷ್ಟು ಈ ಕೋರ್ ಇಂಡಸ್ಟ್ರೀಸೇನೆ ಆಗಿರ್ತವೆ. ಈ 8ಲ್ಲಿ ರಿಫೈನರಿ ಪ್ರಾಡಕ್ಟ್ಸ್ 4.8% ಅಷ್ಟು ಕಮ್ಮಿ ಆಗಿದೆ, ನ್ಯಾಚುರಲ್ ಗ್ಯಾಸ್ 9.3% ಅಷ್ಟು, ಕ್ರೂಡ್ ಆಯಿಲ್ 4.9% ಅಷ್ಟು, ಎಲೆಕ್ಟ್ರಿಸಿಟಿ ನಿಧಾನವಾಗಾದರೂ ಜಾಸ್ತಿ ಆಗಿದೆ, ಕೋಲ್ ಪ್ರೊಡಕ್ಷನ್ನಲ್ಲಿ ಗ್ರೋತ್ ಚೆನ್ನಾಗಿದೆ, ಪಾಸಿಟಿವ್ ಗ್ರೋತ್ಲ್ಲಿ ಇದ್ದಂತಹ ಸ್ಟೀಲ್ ಹಾಗೂ ಸಿಮೆಂಟ್ ಅಕ್ಟೋಬರಲ್ಲಿ ಕಮ್ಮಿ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ನವೆಂಬರಲ್ಲಿ -2.6% ಅಷ್ಟು ಗ್ರೋತ್ ಆಗಿದೆ, ಅಂದರೆ ಗ್ರೋತ್ ಕಾಂಟ್ರಾಕ್ಟ್ ಆಗಿದೆ. ಈ ಅಂಕಿಅಂಶಗಳಿಂದ ನಾವೇನು ತಿಳ್ಕೊಬೋದು, ಒಂದು ಕಡೆ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ, ಆರ್ಥಿಕತೆ ಸುಧಾರಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಬಂದಾಗ, ಇಂಡಸ್ಟ್ರಿಯಲ್ ರಿಕವರಿಗೆ ಬಂದಾಗ ಈ IIP ಹಾಗೂ ಕೋರ್ ಸೆಕ್ಟರ್ನ ಗ್ರೋತ್ ನಮಗೆ ಒಂದು ರೀತಿ ಇಂಡಿಕೇಟ್ ಮಾಡ್ತಾ ಇದೆ. ಏನಂತ ಇಂಡಿಕೇಟ್ ಮಾಡ್ತಾ ಇದೆ, ಇನ್ನೂ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಗ್ರೋತ್ ದುರ್ಬಲವಾಗಿದೆ, ಇನ್ನೂ ಇದಕ್ಕೆ ಸಮಯ ತಗೊಳತ್ತೆ ಅನ್ನೋದನ್ನು ನಾವು ಇದರಿಂದ ಅರ್ಥೈಸ್ಕೋಬೋದು.
ಈ ಥರದ ಅಂಕಿಅಂಶಗಳು ಪದೇ ಪದೇ ಬರ್ತಾ ಇರತ್ತೆ. ಇದನ್ನೆಲ್ಲ ನೀವು ಬೈಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ IAP ಅಂದರೆ ಏನು, ಕೋರ್ ಸೆಕ್ಟರ್ಸ್ ಅಂದರೆ ಯಾವುದು, ಹಾಗೆ ಟ್ರೆಂಡ್ ಏನಿದೆ, ಗ್ರೋತ್ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ, ಇದ್ರ ಬಗ್ಗೆ ಒಂದು ಅಂದಾಜು ನಿಮಗೆ ಗೊತ್ತಿರಬೇಕು. ಹಾಗೆ ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ, ಯಾರು ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಎ ಲೆಪರ್ಡ್ ಕೌಂಟ್ ವಿತ್ ಅ ಮಿಸ್ಸಿಂಗ್ ಬೆಂಚ್ ಮಾರ್ಕ್ ನಂಬರ್. ಈ ಆರ್ಟಿಕಲನ್ನು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 10 ಎಡಿಟೋರಿಯಲ್ ಪೇಜಲ್ಲಿ ನೀವು ನೋಡ್ಬೋದು. ಹಾಗೆ ಈ ಆರ್ಟಿಕಲ್ ಬರುವಂಥದ್ದು ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ನಿಮ್ಮ ಪ್ರಿಲಿಮ್ ಸಿಲಬಸ್ ಎನ್ವಿರಾನ್ಮೆಂಟ್ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ನಮ್ಮ ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಗಳಲ್ಲಿ December 23, 2020 ಒಂದು ಆರ್ಟಿಕಲ್ನ ಚರ್ಚೆ ಮಾಡಲಾಗಿತ್ತು, ವೆಸ್ಟರ್ನ್ ಗಾರ್ಡ್ಸ್ ಹೋಮ್ ಟು 3387 ಲೆಪರ್ಡ್ಸ್ ಅಂತ. ಅದರಲ್ಲಿ ಬಂದಂತಹ ಸರ್ವೆ ಹಾಗೂ ಅಂಕಿಅಂಶಗಳ ಬಗ್ಗೆ ಇಲ್ಲಿ ಅನಾಲಿಸಿಸ್ ಕೊಡ್ತಾ ಇರೋದು. ಸೊ ಅದನ್ನು ನೀವು ನೋಡಿಲ್ಲ ಅಂತಂದರೆ ಪ್ಲೀಸ್ ಆ ವಿಡಿಯೋನ ರೆಫರ್ ಮಾಡಿ. ಆ ಆರ್ಟಿಕಲ್ ಹಾಗೂ ಇಲ್ಲಿ ಎರಡೂ ಕಡೆ ಚರ್ಚೆ ಮಾಡ್ತಾ ಇರುವಂಥದ್ದು ಸ್ಟೇಟಸ್ ಆಫ್ ಲೆಪರ್ಡ್ಸ್ ಇನ್ ಇಂಡಿಯಾ 2018 ಈ ರಿಪೋರ್ಟ್ನ ಬಗ್ಗೆ. ಈ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ 12,852 ಲೆಪರ್ಡ್ಸ್ ಇದೆ. ಆದರೆ ಈ ನಂಬರ್ ಏನಿದೆ, ಇದು ಆಕ್ಚುಲಿ ಎಷ್ಟಿದೆ ಅದಕ್ಕಿಂತ ಕಮ್ಮಿ ಅನ್ನೋದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಸ್ಟೇಟಸ್ ಆಫ್ ಲೆಪರ್ಡ್ಸ್ ಇನ್ ಇಂಡಿಯಾ ರಿಪೋರ್ಟ್ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಟ್ ಜೊತೆಗೆ ನಡೆದಿದ್ದು, ಒಂದು ರೀತಿ ಅದರ ಬೈ ಪ್ರಾಡಕ್ಟ್ ಅಂತಲೇ ಇದನ್ನು ಕರಿಬೋದು. ಹಾಗಾಗಿ ಟೈಗರ್ಸ್ ಇಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರ್ತಾರೆ ಕಾಡಿನಲ್ಲಿ ಅಂತ ಹ್ಯಾಬಿಟಾಟ್ಸಲ್ಲಿ ಈ ಸರ್ವೆ ಮಾಡಿದ್ದು. ಆದರೆ ಲೆಪರ್ಡ್ಸ್ ಟೈಗರ್ಸ್ ಥರ ಅಲ್ಲ, ಇವುಗಳು ಡ್ರೈ ಫಾರೆಸ್ಟ್ ಏರಿಯಾದಲ್ಲೂ ಇರುತ್ತೆ, ರಾಕಿ ಔಟ್ಕ್ರಾಪ್ಸ್ ಜಾಗದಲ್ಲೂ ಇರುತ್ತೆ, ಎತ್ತರದ ಹ್ಯಾಬಿಟಾಟ್ಗಳಲ್ಲೂ ಇರುತ್ತೆ, ಎಲ್ಲಿ ಅಡಿಕೆ ಶುಗರ್ ಕೇನ್ ಇದನ್ನೆಲ್ಲ ಬೆಳೀತಾರೆ ಅಲ್ಲೂ ಕೂಡ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾರ್ತ್ ಈಸ್ಟ್ ಇಂಡಿಯಾದಲ್ಲೂ ಕೂಡ ಜಾಸ್ತಿ ಇದೆ. ಆದರೆ ಇವುಗಳೆಲ್ಲ ಈ ಸ್ಟೇಟಸ್ ಆಫ್ ಲೆಪರ್ಡ್ಸ್ ಇನ್ ಇಂಡಿಯಾ ರಿಪೋರ್ಟ್ನಿಂದ ಹೊರಗೆ ಇರುವಂಥದ್ದು, ಈ ಜಾಗಗಳಲ್ಲಿ ಸರ್ವೆ ನಡೆದಿಲ್ಲ. ಸೊ ಈ ಸರ್ವೆ ಒಳಗೆ ಏನು 12,852 ಲೆಪರ್ಡ್ಸ್ ಇದೆ ಅಂತ ಹೇಳಿದ್ರು, ಅದಕ್ಕಿಂತ ಜಾಸ್ತಿ ಅಟ್ಲೀಸ್ಟ್ 40% ಅಷ್ಟು ಜಾಸ್ತಿ ಇದೆ, 20,000 ಲೆಪರ್ಡ್ಸ್ ಅಟ್ಲೀಸ್ಟ್ ಭಾರತದಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸರ್ವೆಯಲ್ಲಿ ಬಂದಿರುವಂಥ ನಂಬರ್ಗಿಂತ ಜಾಸ್ತಿ ಭಾರತದಲ್ಲಿದೆ ಅಂತ ಹೇಳೋದಕ್ಕೆ ಇಲ್ಲಿ ಕರ್ನಾಟಕದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದ ಸಣ್ಣ ಜಾಗ ಆಗಿರುವಂಥ ದೇವರಾಯನ ದುರ್ಗ, ಇದರಲ್ಲಿರುವಂಥ 70 square kilometers ಏರಿಯಾದಲ್ಲೇ 15 ಲೆಪರ್ಡ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಸಣ್ಣ ಸಣ್ಣ ಜಾಗಗಳನ್ನ ಏನು ಸರ್ವೆಯಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಅದರಿಂದಾಗಿನೇ ಜಾಸ್ತಿ ಲೆಪರ್ಡ್ ನಂಬರ್ಸ್ ನಾವು ಬಿಟ್ಟು ಹೋಗಿರಬಹುದು ಅಂತ ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಪ್ರೂಫನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಸರ್ವೆ ಹೊರಬಂದ ತಕ್ಷಣ ರಿಪೋರ್ಟ್ಸ್ ಬಂದಿದ್ದು ಲೆಪರ್ಡ್ ನಂಬರ್ಸ್ ಇನ್ಕ್ರೀಸ್ಡ್ ಬೈ 60% ಅಂತ. ಆದರೆ ಇದು ನಿಜಾನ, 2014 18 ರಾಜ್ಯಗಳಲ್ಲಿ ಇದನ್ನು ಮಾಡಲಾಗಿತ್ತು. ಅದೇ 2018 ಸರ್ವೆ 21 ರಾಜ್ಯಗಳಲ್ಲಿ ಮಾಡಲಾಗಿತ್ತು. ಟೋಟಲ್ ಏರಿಯಾ ಕೂಡ 2014-18 ಕಂಪೇರ್ ಮಾಡಿದಾಗ ಅಟ್ಲೀಸ್ಟ್ 25% ಅಷ್ಟು ಜಾಸ್ತಿ ಆಗಿದೆ. ಹೀಗಿರಬೇಕಾದ್ರೆ 60% ಜಾಸ್ತಿ ಆಗಿರೋ ನಂಬರ್ ಜಾಸ್ತಿ ಏರಿಯಾನ ಸರ್ವೆ ಮಾಡೋದ್ರಿಂದ, ಜಾಸ್ತಿ ಕ್ಯಾಮ್ರಾ ಟ್ರ್ಯಾಪ್ಸ್ನ ಹಾಕಿರೋದ್ರಿಂದ ನಂಬರ್ಸ್ ಜಾಸ್ತಿ ಆಗಿದೆ ಅಂತ ಅಲ್ಲ. ಎರಡನ್ನು ಕಂಪೇರ್ ಮಾಡಿ 60% ಅಷ್ಟು ನೆಪರ್ ನಂಬರ್ ಜಾಸ್ತಿ ಆಗಿದೆ ಅನ್ನೋದು ತಪ್ಪಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಲೆಪರ್ಡ್ ಪಾಪ್ಯುಲೇಷನ್ಗೆ ಸಾಕಷ್ಟು ಸಮಸ್ಯೆಗಳಿದೆ. ಈಗ ಹ್ಯಾಬಿಟಾಟ್ ಲಾಸ್ ಆಗ್ತಿರುವಂಥದ್ದು, ಪೋಚಿಂಗ್ ಮಾಡುವಂಥದ್ದು, ಏನು ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಅವುಗಳಿಂದ ಮರಣ ಆಗುವಂಥದ್ದು, ಹೀಗೆ ನಾನಾ ರೀತಿಯಿಂದ ಲೆಪರ್ಡ್ಸ್ಗೆ ಹಾನಿ ಆಗ್ತಾ ಇರತ್ತೆ. ನಾವು ಒಂದು ಸಣ್ಣ ಜಾಗದಲ್ಲಿ ಎಷ್ಟು ನಂಬರ್ ಇರಬೇಕು, ಅಷ್ಟು ನಂಬರ್ ಯಾವ ಸಮಸ್ಯೆಯಿಂದ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ, ಹೀಗೆ ತಿಳ್ಕೊಳೋದ್ರಿಂದ ನಮಗೆ ಲೆಪರ್ಡ್ಸ್ನ ಏನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಾ ಇಲ್ವಾ ಸರಿಗೆ ಅಂತ ತಿಳ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ಹೀಗೆ 2014-18 ಕಂಪೇರ್ ಮಾಡಿ ನಂಬರ್ ಜಾಸ್ತಿ ಆಯಿತು ಅಂತ ಹೇಳೋದ್ರಿಂದ ಅಲ್ಲ ಅಂತ ಈ ಆರ್ಟಿಕಲಿಂದ ನಾವು ಅರ್ಥೈಸ್ಕೋಬೋದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಎಂಡಿಂಗ್ ದ ಡೆಡ್ ಲಾಕ್. ಈ ಆರ್ಟಿಕಲ್ ಅಗ್ರಿಕಲ್ಚರ್ ರಿಫಾರ್ಮ್ ಫಾರ್ಮ್ ಬಿಲ್ಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ನಿಮ್ಮ ಪ್ರಿಲಿಮ್ ಸಿಲಬಸ್ ಪಬ್ಲಿಕ್ ಪಾಲಿಸಿ ಕೆಳಗೆ ಬರುತ್ತೆ, ರೈಟ್ಸ್ ಇಶ್ಯೂಸ್ ಕೆಳಗೆ ಬರುತ್ತೆ, ಹಾಗೆ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಕೂಡ ಈ ಆರ್ಟಿಕಲ್ ಬರುತ್ತೆ. ದೆಹಲಿಯಲ್ಲಿ ರೈತರು ಸರ್ಕಾರ ಪಾಸ್ ಮಾಡಿರುವಂಥ 3 ಬಿಲ್ಗಳ ವಿರುದ್ಧ, ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್, ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ ಹೊಸ ಕಾನೂನುಗಳ ವಿರುದ್ಧ ಏನು ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಆ ವಿಷಯವಾಗಿ ಸರ್ಕಾರ ಹಾಗೂ ರೈತರ ಮಧ್ಯೆ ಮಾತುಕತೆ ನಡೀತಾ ಇತ್ತು. ಸೊ ಆ ಮಾತುಕತೆ ಒಂದು ರೀತಿ ಪಾರ್ಷಲ್ ಅಗ್ರಿಮೆಂಟ್ಗೆ ಬಂದಿದೆ. ಇದರ ಕೆಳಗೆ ಏನು ಪಂಜಾಬ್ ಹರಿಯಾಣ ಪ್ರದೇಶಗಳಲ್ಲಿ ಸ್ಟಬಲ್ ಬರ್ನಿಂಗಿಂದಾಗಿ ಎಸ್ಪೆಷಲಿ ಚಳಿಗಾಲದಲ್ಲಿ ದೆಹಲಿಯಲ್ಲಿ ತುಂಬಾ ಏರ್ ಪೊಲ್ಯೂಷನ್ ಆಗುತ್ತೆ, ಆ ವಿಷಯವಾಗಿ ಆ ರೈತರನ್ನು ಪೀನಲೈಸ್ ಮಾಡೋದಿಲ್ಲ, ಪನಿಷ್ ಮಾಡೋಲ್ಲ ಅಂತ ಸರ್ಕಾರ ಒಪ್ಪಿದೆ. ಜೊತೆಗೆ ಈ ರೈತರಿಗೆ ಏನು ಪವರ್ ಸಬ್ಸಿಡೀಸ್ನ ಕೊಡಲಾಗುತ್ತೆ ಅದನ್ನು ಕೂಡ ರಕ್ಷಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಈ ಪಾರ್ಷಲ್ ಅಗ್ರಿಮೆಂಟ್ ಆದರೂ ಕೂಡ ಒಂದು ಕಡೆ ಆ್ಯಕ್ಚುಯಲ್ ಸಮಸ್ಯೆ ಏನಿದೆ ಅದು ಮುಂದುವರೆದಿದೆ. ರೈತರು ಇನ್ನೂ ಏನು 3 ಬಿಲ್ಗಳು ಪಾಸ್ ಆಗಿದೆ ಅವುಗಳ ವಿರುದ್ಧ ಅವುಗಳನ್ನ ರಿಪೀಲ್ ಮಾಡಿ ಅಂತ ಡಿಮ್ಯಾಂಡ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. MSPಯನ್ನು ಲೀಗಲಿ ಗ್ಯಾರಂಟಿ ಮಾಡಿ ನಮಗೆ ಕಾನೂನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಇನ್ನು ಮಾತುಕತೆ ಮುಂದುವರಿಬೇಕಾಗಿದೆ.
ಆದರೆ ಈ ಮಾತುಕತೆಯನ್ನು ಮುಂದುವರಿಸಿ ಒಂದು ಸೊಲ್ಯೂಷನ್ಗೆ ಬರುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕೆ, ಸರ್ಕಾರದ ಕಡೆ ಧೋರಣೆ ಹೇಗಿದೆ ಅಂತಂದರೆ, ಅವರು ಏನು 3 ಬಿಲ್ಸ್ನ ಪಾಸ್ ಮಾಡಿದ್ದಾರೆ, ಈಗ ಏನು ಕಾನೂನುಗಳಾಗಿದೆ ಅದು ಅಗ್ರಿಕಲ್ಚರ್ ಇನ್ಕಮ್ಗೆ ಕೃಷಿಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ತುಂಬ ಒಂದು ಕಠಿಣ ನಂಬಿಕೆಯನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಅವರು ಎಲ್ಲೂ ಕೂಡ ಯಾರ ಹತ್ರನೂ ಕನ್ಸಲ್ಟ್ ಮಾಡದೆ ಆ ಡಿಸಿಷನ್ನ ತಗೊಂಡಿದ್ದಾರೆ. ಆದರೆ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೃಷಿ ಒಂದೇ ರೀತಿಯಲ್ಲಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಸಮಸ್ಯೆಗಳಿದೆ. ಜೊತೆಗೆ ಸರ್ಕಾರಗಳು ಏನು ಸಬ್ಸಿಡೈಸ್ಡ್ ಪವರ್ನ ಕೊಡ್ತಾರೆ, ಅವ್ರು ಕೊಡೋವಂಥ ಇನ್ಸೆಂಟಿವ್ಸ್ನಿಂದ ಕ್ರಾಪಿಂಗ್ ಪ್ಯಾಟರ್ನ್ಸ್ ತುಂಬಾ ಬದಲಾಗಿದೆ. ಒಂದು ರೀತಿಯಲ್ಲಿ ಅದು ಸಸ್ಟೈನಬಲ್ ಆಗಿಲ್ಲ, ಸುಸ್ಥಿರವಾಗಿ ಮುಂದೇನೂ ನಡ್ಕೊಂಡು ಹೋಗೋ ರೀತಿಯಲ್ಲಿ ಇಲ್ಲ. ಈಗ ಏನು ರೈತರು ಹಾಗೂ ಸರ್ಕಾರದ ಮಧ್ಯೆ ಮಾತುಕತೆ ನಡೀತಾ ಇದೆ, ಅದು ಮುಂದೆ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ರೈತರು ಈಗ ಫ್ಲೆಕ್ಸಿಬಲ್ ಆಗೋಕ್ಕೆ ರೆಡಿ ಇದ್ದಾರೆ, ಆದರೆ ಸರ್ಕಾರ MSPನ ಲೀಗಲ್ ಗ್ಯಾರಂಟಿ ಕೊಡೋಕ್ಕೆ ರೆಡಿ ಇದೆಯಾ ಹಾಗೆ ಕಾಣ್ತಾ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಮಾತುಕತೆ ಇಬ್ಬರ ಮಧ್ಯೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲೇ ಹೋದರೂ ಕೂಡ ಈಗ ಏನು ಸುಧಾರಣೆಗಳು ಕೃಷಿಯ ಸೆಕ್ಟರಲ್ಲಿ ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡಬೇಕಾಗತ್ತೆ. ಹೌದು, ಸುಧಾರಣೆಗಳ ಅವಶ್ಯಕತೆ ಇದೆ, ಆದರೆ ಎಲ್ಲ ಕಡೆ ರೈತರು ಎಲ್ಲ ಸುಧಾರಣೆಗಳಿಗೂ ಒಪ್ಪಲಿಕ್ಕಿಲ್ಲ. ಹಾಗಾಗಿ MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಏನು ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅನ್ನೋ ಒಂದು ಕಮಿಟಿ ಫಾರ್ಮ್ ಆಗಿತ್ತು, ಅದರಿಂದ ಏನು ರಿಪೋರ್ಟ್ ಬಂದಿತ್ತು, ಅದರಲ್ಲಿ ಏನು ಸಜೆಷನ್ಸ್ನ ಕೊಟ್ಟಿದ್ರು, ಏನು ಸಲ್ಯೂಷನ್ಸ್ನ ಕೊಟ್ಟಿದ್ರು, ಅದರ ಮೇಲೆ ಸರ್ಕಾರ ಗಮನವನ್ನು ಹರಿಸಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ, ಯಾಕಂದರೆ ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ, ಅದ್ರ ಜೊತೆಗೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್, ರೈತರ ಜೊತೆ ಎಲ್ಲರೂ ಸೇರಿ ಈಗಿನ ಆರ್ಥಿಕ ಸಮಸ್ಯೆ ಏನು, ತೊಡಕುಗಳೇನು, ಪರಿಸರ ಸಂರಕ್ಷಣೆಯ ಇಶ್ಯೂಸ್ ಏನಿದೆ, ಕೃಷಿ ಹಾಗೂ ಇವುಗಳ ಮಧ್ಯೆ ಏನು ಸಂಬಂಧ ಏನಿದೆ, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲರೂ ಜೊತೆಗೂಡಿ ಕೃಷಿಯಲ್ಲಿ ರಿಫಾರ್ಮ್ಸನ್ನು ಮಾಡಬೇಕು, ಸುಧಾರಣೆಯನ್ನು ತರಬೇಕು ಅಂತ ಈ ಆರ್ಟಿಕಲಲ್ಲಿ ಒಂದು ಸಮ್ಮರಿಯನ್ನು ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಬಗ್ಗೆ. ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 10ನಲ್ಲೇ ಇನ್ನೊಂದು ಆರ್ಟಿಕಲ್ ಬಂದಿರುವಂಥದ್ದು ಎ ಕಾನ್ಸ್ಟೆಂಟ್ ವಿಜಿಲ್. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಇಲ್ಲಿ ಕೊರೋನಾ ವೈರಸ್ನ ಹೊಸ ಸ್ಟ್ರೇನ್ ಏನು UKಯಿಂದ ಭಾರತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಆ ವಿಷಯವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ತಿಂಗಳಿಗೆ ಭಾರತದಲ್ಲಿ ಮೊದಲ ಕೊರೋನಾ ವೈರಸ್ ಕೇಸ್ ಬಂದು 1 ವರ್ಷ ಆಗುತ್ತೆ. ಈ ಒಂದು ವರ್ಷದಲ್ಲಿ ಭಾರತ ಹೇಗೆ ಬದಲಾಗಿದೆ ಈ ಸಮಸ್ಯೆಯನ್ನು ಟ್ಯಾಕಲ್ ಮಾಡೋದ್ರಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟೆಸ್ಟಿಂಗ್ ಕೆಪಾಸಿಟಿ ವಿಷಯದಲ್ಲಿ, ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ನ ಕಂಡುಹಿಡಿಯೋ ವಿಷಯದಲ್ಲಿ, ಈ ವೈರಸ್ನ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸೋ ವಿಷಯದಲ್ಲಿ, ಹೀಗೆ ನಾನಾ ರೀತಿಯಲ್ಲಿ ನಾವು ಬದಲಾವಣೆಗಳನ್ನ ಅಭಿವೃದ್ಧಿಗಳನ್ನ ನೋಡ್ಬೋದು. ಆದರೆ ಈಗ ಇದರಲ್ಲಿ ಹೊಸ ಸಮಸ್ಯೆ ಬಂದಿದೆ. ಯುನೈಟೆಡ್ ಕಿಂಗ್ಡಮ್ನಿಂದಾಗಿ ಅಟ್ಲೀಸ್ಟ್ 25 ಜನ ಹೊಸ ಸ್ಟ್ರೇನ್ ಇರೋಂಥವರು ಭಾರತಕ್ಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಕೊರೋನಾ ವೈರಸ್ನ ಹೊಸ ವೇರಿಯಂಟಲ್ಲೇ 14 ಬೇರೆ ಬೇರೆ ರೀತಿಯ ಮ್ಯೂಟೇಷನ್ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವುಗಳು ಹೆಲ್ದಿ ಸೆಲ್ಸ್ನ ಕೂಡ ಎಫೆಕ್ಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನೇ ತುಂಬ ದುರ್ಬಲ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಒಂದು ತಿಳಿದು ಬರ್ತಿರೋ ವಿಷಯ ಅಂತ ಏನಂದರೆ, ಇದರಿಂದ ಮರಣದ ಕೇಸಸ್ ಜಾಸ್ತಿ ಆಗಲಿಕ್ಕಿಲ್ಲ, ಮಾರ್ಟಾಲಿಟಿ ಜಾಸ್ತಿ ಆಗಲಿಕ್ಕಿಲ್ಲ, ಆದರೆ ಇನ್ನು ತುಂಬ ಈಸಿಯಾಗಿ ಇದು ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ನೂ ಬೇಗ ಹರಡುತ್ತೆ ಅಂದಾಗ ನಂಬರ್ ಆಫ್ ಡೆತ್ ಕೇಸಸ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಅಲ್ವಾ. ಹೀಗಿದ್ದಾಗ ಇದೇ ಸಮಯಕ್ಕೆ ಭಾರತ ಕಳೆದ ವರ್ಷದಲ್ಲಿ ಯಾವ ಪರಿಸ್ಥಿತಿಗೆ ಇತ್ತು ಅದೇ ಪರಿಸ್ಥಿತಿಗೆ ನಾವು ವಾಪಸ್ ಹೋಗ್ತೀವಿ. ಅವಾಗ ಹೇಗೆ ನಾವು ಬೇರೆ ದೇಶಗಳಿಂದ ಬರೋರನ್ನ ಸ್ಕ್ರೀನ್ ಮಾಡ್ತಾ ಇದ್ವಿ, ಟೆಸ್ಟ್ ಮಾಡ್ತಾ ಇದ್ವಿ, ಅದಕ್ಕೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇದ್ವಿ, ಅದನ್ನು ಮತ್ತೆ ಕೊಡಬೇಕಾಗಿದೆ. ಅವಾಗ ನಾವು ಹೇಗೆ ಟೆಸ್ಟಿಂಗ್ನ ಮಾಡಬೇಕು, ಹೇಗೆ ವೈರಸ್ನ ಡಿಟೆಕ್ಟ್ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ರೆ, ಈಗ ಮಾಸ್ ಜಿನೋಮಿಕ್ ಸರ್ವೆಲೆನ್ಸ್ ಮಾಡಬೇಕಾಗಿದೆ. ಈ ಪದದ ಅರ್ಥ ಏನು ಅಂತಂದರೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವೈರಸ್ ಹೋದಾಗ ಅಲ್ಲಿ ಏನೋ ಬದಲಾವಣೆಗಳಾಗ್ಬೋದು, ಆ ಬದಲಾವಣೆಗಳನ್ನ ರೆಕಗ್ನೈಸ್ ಮಾಡುವಂಥದ್ದನ್ನು ಜಿನೋಮಿಕ್ ಸರ್ವೆಲೆನ್ಸ್ ಅಂತ ಕರೀತಾರೆ. ಈಗಾಗಲೇ ಭಾರತದಲ್ಲಿ ಈ ರೀತಿ ಸರ್ವೆಲೆನ್ಸ್ ಮಾಡೋಕ್ಕೆ ಮೆಷಿನ್ಗಳಿದೆ, ತಂತ್ರಜ್ಞಾನ ಇದೆ, ಆದರೆ ಲಾರ್ಜ್ ಸ್ಕೇಲಲ್ಲಿ ನಮಗೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಹಾಗೇನಾದ್ರು ಹೋಲಿಸಿ ನೋಡಿದ್ರೆ ಯುನೈಟೆಡ್ ಕಿಂಗ್ಡಮ್ ಹಾಗೂ ಭಾರತವನ್ನು, ಯುನೈಟೆಡ್ ಕಿಂಗ್ಡಮ್ ಲಕ್ಷಗಟ್ಟಲೆ ಮಾಡಿದರೆ ಭಾರತ ಕೇವಲ 5,000ದಷ್ಟು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ಭಾರತ ಜಿನೋಮಿಕ್ ಲ್ಯಾಬ್ಸ್ ಎಷ್ಟಿದ್ದಾವೆ ಭಾರತದಲ್ಲಿ ಅವುಗಳನ್ನೆಲ್ಲ ಸೇರಿಸಿ ಕನ್ಸೋರ್ಟಮ್ನ ಫಾರ್ಮ್ ಮಾಡಿ ಈ ರೀತಿ ಸರ್ವೆಲೆನ್ಸ್ನ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಒಂದು ಎಕ್ಸಸೈಸ್ನ ಆರಂಭ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ. ಈಗಾಗಲೇ ನಾವು ಈ ವರ್ಷ ವ್ಯಾಕ್ಸಿನೇಷನ್ನ ತರೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಈ ಎಲ್ಲ ಸವಾಲುಗಳು ನಮ್ಮ ಮುಂದೆ ನಿಂತಿದೆ. ಅದರ ಮಧ್ಯದಲ್ಲಿ ಈ ರೀತಿ ಮ್ಯೂಟೇಷನ್ ಕೂಡ ಬರುತ್ತೆ. ಜಿನೋಮ್ ಸರ್ವೆಲೆನ್ಸ್ನ ಮೂಲಕ ವ್ಯಾಕ್ಸಿನೇಷನಿಂದ ಯಾವ ಮ್ಯೂಟೇಷನ್ಗಳು ಮಿಸ್ ಆಗ್ಬೋದು ಅದನ್ನೆಲ್ಲ ನಾವು ಕಂಡು ಹಿಡಿಬೇಕಾಗಿದೆ. ಇದಕ್ಕಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕಾಗಿರುವಂಥದ್ದು, ಅದಕ್ಕೆ ಸರಿಯಾಗೋ ಥರ, ಅಂದರೆ ಏನು ಬದಲಾವಣೆಗಳಾಗುತ್ತೆ ಅದಕ್ಕೆ ಸರಿಯಾಗೋ ಥರ ಹೊಸ ಡಿಟೆಕ್ಷನ್ ಕಿಟ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಇರಬೇಕು. ಈ ರೀತಿ ವ್ಯವಸ್ಥೆಯನ್ನು ನಾವೇನು ತಯಾರಿಸ್ತಾ ಇದ್ದೀವಿ ಅದು ಕೇವಲ ಪ್ರಸ್ತುತ ಇರುವಂಥ ಪರಿಸ್ಥಿತಿಗೆ ಉಪಯೋಗ ಆಗುವಂಥದ್ದಲ್ಲ, ನಾಳೆ ಭವಿಷ್ಯದಲ್ಲೂ ಕೂಡ ಯಾವುದೇ ರೀತಿ ಸಾಂಕ್ರಾಮಿಕದಂಥ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಉಪಯುಕ್ತವಾಗಿರುವಂಥದ್ದು. ಹಾಗಾಗಿ ಇದು ಸರಿಯಾದ ದಿಕ್ಕಿನಲ್ಲಿದೆ ಅಂತ ಈ ಆರ್ಟಿಕಲಲ್ಲಿ ನಮಗೆ ಹೇಳ್ತಾ ಇದ್ದಾರೆ.
ಸೊ ಹೆಲ್ತ್ ಗವರ್ನೆನ್ಸ್ ವಿಷಯ ಬಂದಾಗ ಈ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಕ್ರಮಗಳನ್ನ ತಗೋತಿದೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟಂತೆ ತುಂಬ ಸಿಂಪಲ್ ಆದ ಕ್ವೆಶ್ಚನ್ ಒಂದನ್ನು ಕೊಡ್ತಾ ಇದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ನಾಟ್ ಅ ಪರ್ಮನೆಂಟ್ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್? ಎ ಚೈನಾ, ಬಿ ಫ್ರಾನ್ಸ್, ಸಿ ಯು ಎಸ್ ಎ, ಡಿ ಕೆನಡಾ. ಇದರ ಉತ್ತರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಚರ್ಚೆ ಮಾಡಿದಂಥ ಎಲ್ಲ ಆರ್ಟಿಕಲ್ಸ್, ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.